ನಮ್ಮ ಎಂಎಲ್ಎ ಅನ್ನೋದು ಪವರ್ ಟಿವಿಯ ಮತ್ತೊಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಈಗಾಗಲೇ ನಮ್ಮ ಎಂಎಲ್ಎಯ ಈ ದಿನದ ಸಮೀಕ್ಷೆಗಳ ಆರಂಭ ಆಗಿದೆ ಸೊ ಎಲೆಕ್ಷನ್ ಸೆಂಟರ್ ಇಂದ ನನ್ನ ಕೊಲೀಗ್ ವಿದ್ಯಾ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಓವರ್ ಟು ವಿದ್ಯಾ ಥ್ಯಾಂಕ್ ಯು ಪ್ರಣತ್ ಎಸ್ ಇವತ್ತು ಪವರ್ ಟಿವಿಯಲ್ಲಿ ನಡೆಸ್ತಾ ಇರುವಂತ ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರವನ್ನು ಆಯ್ದುಕೊಂಡಿರುವಂತದ್ದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಇಷ್ಟು ದಿನ ಶಿವಮೊಗ್ಗ ಗ್ರಾಮಾಂತರ ನಗರದಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಸದ್ಯಕ್ಕೆ ನಮ್ಮ ಪವರ್ ಟಿವಿಗೆ ಕಾಲ್ ಬರ್ತಾ ಇರುವಂತದ್ದು ನೋಡಿದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ನಡುವೆ ಟಗ್ ಆಫ್ ವಾರ್ ನಡೀತಾ ಇದೆ ಪೈಪೋಟಿ ಸಮವಾಗಿ ನಡೀತಾ ಇರುವಂತದ್ದು ಈಗಿರುವಂತ ಬಿಜೆಪಿ ಅಭ್ಯರ್ಥಿಯ ಕಾರ್ಯವೈಖರಿ ಹೇಗಿದೆ ಮೆಚ್ಚುಗೆ ಹೇಗಿದೆ ನೋಡೋಣ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಖತ್ತಾಗಿಯ ರೆಸ್ಪಾನ್ಸ್ ಸಿಗ್ತಾ ಇದೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರಕ್ಕೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಮಧ್ಯಾಹ್ನ 12 ಗಂಟೆಗೆ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ಹಾಗಾದ್ರೆ ಗ್ರಾಮಾಂತರ ಸಮೀಕ್ಷೆಯಲ್ಲಿ ಜನರ ಅಭಿಪ್ರಾಯ ಯಾವ ಪಕ್ಷದ ಪರವಾಗಿದೆ ಯಾವ ಅಭ್ಯರ್ಥಿ ಪರವಾಗಿದೆ ಇದೆಲ್ಲವೂ ಕೂಡ ಸಖತ್ ಸಸ್ಪೆನ್ಸ್ ಆಗಿ ಉಳಿದಿದೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರಕ್ಕೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಮಧ್ಯಾಹ್ನ 12 ಗಂಟೆಗೆ ಈ ಸರ್ವೆಯ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ 9 ಗಂಟೆಗೆ ಆರಂಭ ಆಗಿದೆ 11 ಗಂಟೆವರೆಗೂ ಕೂಡ ಅವಕಾಶ ಇರುತ್ತೆ ಕಾಲ್ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಬಹುದಾಗಿದೆ ಇನ್ನು ಬಿಜೆಪಿ ಇಂದ ಸದ್ಯಕ್ಕೆ ಇರುವಂತ ಅಭ್ಯರ್ಥಿ 2008 ರಲ್ಲಿ ಈ ಶಿವಮೊಗ್ಗ ಗ್ರಾಮಾಂತರ ಒಂದು ಕ್ಷೇತ್ರ ರಚನೆಯಾಗುತ್ತೆ ಅದಾದ ನಂತರ ಎರಡು ಬಾರಿ ಬಿಜೆಪಿ ಗೆದ್ದಿದೆ ಒಂದು ಬಾರಿ ಜೆಡಿಎಸ್ ಗೆದ್ದಿರುವಂಥದ್ದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಈ ಬಾರಿ ಶಿವಮೊಗ್ಗದಲ್ಲಿ ಅಂತ ಹೇಳಲಾಗ್ತಾ ಇತ್ತು ಬಟ್ ಎಲ್ಲೋ ಒಂದು ಕಡೆ ಶಿವಮೊಗ್ಗ ಒಂದು ಜಿಲ್ಲೆಯಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಮೆರಿತಾ ಇದೆ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಆಗಿರುವಂಥ ನಗರದಲ್ಲಿ ಆಗಿರುವಂಥ ಚೇಂಜಸ್ ಅನ್ನು ನೋಡಿದ್ವಿ ಶಿವಮೊಗ್ಗ ಗ್ರಾಮಾಂತರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಈ ಬಾರಿ ಮತ್ತೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಅಥವಾ ಕ್ಷೇತ್ರದ ಜನರು ಬದಲಾವಣೆ ಬಯಸ್ತಿದ್ದಾರಾ ಜೆಡಿಎಸ್ಗೆ ಒಂದು ಅವಕಾಶ ಕೊಡ್ತಾರಾ ಕಾದು ನೋಡಬೇಕಿದೆ 12 ಗಂಟೆಗೆ ಈ ಸರ್ವೆಯ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ